ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಅಕ್ಷಯ ತೃತೀಯ ರಾತ್ರಿವರೆಗೂ ನಮಗೆ ಶುಭದಾಯಕವಾಗೇ ಇರುತ್ತೆ. ಈ ದಿನ ಪೂರ್ತಿ ಶುಭ ಸಮಾಚಾರಗಳು, ಶುಭ ಕೆಲಸಗಳು ಮಾಡೋದು, ಇನ್ನಷ್ಟು ಜೀವನ ಪೂರ್ತಿ ನಾವು ಚೆನ್ನಾಗಿರೋದಕ್ಕೆ ಈ ವರ್ಷದಲ್ಲಿ ಎಷ್ಟೇ ಕಷ್ಟಪಟ್ಟಿದ್ರೂ ಈ ಅಕ್ಷಯ ತೃತೀಯ ದಿನ ನಾವು ಮಾಡುವ ಪೂಜೆ, ಹೇಳುವ ಮಂತ್ರ, ಮುದ್ರೆ ಇದೆಲ್ಲ ತುಂಬ ಸಹಾಯಕ್ಕೆ ಬರುತ್ತೆ. ದಾನ ಧರ್ಮಗಳೆಲ್ಲ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯಿಂದ ನಾವು ಇರೋದಕ್ಕೆ ಈ ಕೆಲಸಗಳೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾಕಷ್ಟು ಜನ ಈ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು, ಡೊನೇಷನ್ ಕಟ್ಟೋದು, ಹೊಸದಾಗಿ ಮಕ್ಕಳನ್ನ ಸ್ಕೂಲ್ಗೆ ಕಾಲೇಜ್ಗೆ ಸೇರಿಸೋದು, ಅಥವಾ ಅವರ ಇಷ್ಟಾನುಸಾರ ಗೋಲ್ಡು, ಪ್ರಾಪರ್ಟಿ, ರಿಜಿಸ್ಟ್ರೇಷನ್ನು, ಈ ರೀತಿ ಎಷ್ಟೋ ಒಳ್ಳೆಯ ಕೆಲಸಗಳನ್ನ ಇಟ್ಕೊಂಡಿರ್ತಾರೆ. ಅದರ ಜೊತೆ ದಾನ ಧರ್ಮ ಮಾಡೋದು ಕೂಡ ತುಂಬ ಶುಭದಾಯಕವಾಗಿರುತ್ತೆ ಸ್ನೇಹಿತರೆ. ಆದರೆ ನಾವು ಚಿನ್ನ ಬೆಳ್ಳಿ ತಗೊಂಡ್ರೆ ಮಾತ್ರನೇ ನಮಗೆ ಅಕ್ಷಯ ತೃತೀಯ ದಿನ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ತುಂಬ ಜನ ಅಂದ್ಕೊಳ್ತಾರೆ. ಆ ಥರ ಏನೂ ಇಲ್ಲ. ಈ ದಿನ ನಾವು ಏನೇ ಮಾಡಿದ್ರು ಆದರೆ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಷ್ಟೇ. ಅದು ದ್ವಿಗುಣ ಆಗುತ್ತೆ, ಇಲ್ಲ ಡಬಲ್ ಆಗುತ್ತೆ. ಅಕ್ಷಯ ತೃತೀಯ ದಿನ ಮಾಡುವ ಈ ಕೆಲಸ, ಪೂಜೆ, ಮಂತ್ರಗಳು ನಮ್ಮ ಇಡೀ ವರ್ಷ ಎಷ್ಟೇ ಕಷ್ಟ ಬಂದ್ರೂ ಅದನ್ನು ಎದುರಿಸಿ ಮುಂದೆ ಹೋಗುವ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ. ಈ ದಿನ ನಾನು ಒಂದು ಮುದ್ರೆ ಹಾಗೂ ಈ ಮಂತ್ರವನ್ನು ಶೇರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಇಷ್ಟೆಲ್ಲ ಮಾಡ್ಕೊಳ್ತಾರೆ ಅಂತ ಹೇಳಿದ್ದೆ. ಇನ್ನೂ ಕೆಲವರು ಏನೇ ಒಂದು ಅವ್ರದ್ದೇ ಆದ ಕಾರಣಗಳಿರುತ್ತೆ, ಕಾರಣಾಂತರಗಳಿಂದ ನಾವು ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಬೇಸರ ಪಟ್ಕೊಳ್ಳೋದು ಕೂಡ ಬೇಡ ಸ್ನೇಹಿತರೆ. ಈ ಮುದ್ರೆ ಹಾಗೂ ಈ ಮಂತ್ರ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಜೀವನ ಪೂರ್ತಿ ಚೆನ್ನಾಗಿರೋದಕ್ಕೆ ಇದು ಮುದ್ರೆ ಸಹಾಯ ಮಾಡುತ್ತೆ. ಹಾಗೂ ಈ ಮಂತ್ರ ಶಕ್ತಿದಾಯಕವಾದ ಲಕ್ಷ್ಮೀ ಗಣೇಶ ಮಂತ್ರ ಸ್ನೇಹಿತರೆ. ಲಕ್ಷ್ಮೀದೇವಿ ಈ ದಿನ ನಮ್ಮ ಮನೆಗೆ ಪ್ರವೇಶ ಆಗಬೇಕು, ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅಂತಂದ್ಬಿಟ್ಟು ಮನಸ್ಸಲ್ಲೇ ಆರಾಧನೆ ಮಾಡ್ತಾ ನೀವು ಈ ಮಂತ್ರನ 108 ಬಾರಿ ಹೇಳ್ಕೊಳ್ಳಿ. ಈ ಮುದ್ರೆ ಹಾಕುತ್ತಾ ಹೇಳ್ಕೊಳ್ಳಿ ಸ್ನೇಹಿತರೆ. ಮುದ್ರೆ ಹಾಕಿಬಿಟ್ಟು ನಿಮ್ಮ ಪಾಡಿಗೆ ನೀವು ಶಾಂತವಾಗಿ, ನಾವು ಎಲ್ಲ ಒಂದು ಯಾವುದಕ್ಕೋ ಎಷ್ಟೋ ಸಮಯನ ಇಡ್ತೀವಿ, ಆದರೆ ನಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು, ನಮ್ಮ ಮನಸ್ಸು ನಿರಾಳವಾಗಿರಬೇಕು, ಶಾಂತಿಯಿಂದ ಕೂಡಿರಬೇಕು ಅನ್ನೋದಕ್ಕೆ ನಾವು ಈ ಪ್ರಯತ್ನಗಳನ್ನ ಪಟ್ಟರೆ ತುಂಬ ಒಳ್ಳೆಯದು. ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ನೀವು ಈ ಎರಡೂ ಕೈಗಳಲ್ಲಿ ಮಾಡಬೇಕು ಅಂತೇನೂ ಇಲ್ಲ, ಒಂದೇ ಕೈಯಲ್ಲೇ ನೀವು ಈ ಮುದ್ರೆಯನ್ನು ಹಾಕಿ ಒಂದು 5 ನಿಮಿಷ ಕೂತ್ಕೊಂಡು 108 ಬಾರಿ ನಾವು ಪಠಿಸಬೇಕಾಗುತ್ತೆ ಸ್ನೇಹಿತರೆ. ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ. ಈ ದಿನ ಶುಕ್ರವಾರ ಹಾಗೂ ಅಕ್ಷಯ ತೃತೀಯ ಎರಡೆರಡು ವಿಶೇಷವಾಗಿ ಬಂದಿರೋದು, ಹಾಗೆ ಮೃಗಶಿರ ರೋಹಿಣಿ ನಕ್ಷತ್ರದ ಜೊತೆ ಬಂದಿರೋದ್ರಿಂದ ಎಲ್ಲ ಶುಭದಾಯಕವಾಗಿರುತ್ತೆ. ತಪ್ಪದೆ ಇದನ್ನೆಲ್ಲ ನಾವು ಫಾಲೋ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ಎಷ್ಟೋ ದಾರಿಗಳು ಕಾಣಿಸುತ್ತೆ ಸ್ನೇಹಿತರೆ. ತಪ್ಪದೆ ಸಾಕಷ್ಟು ಜನ ಕೆಲವೊಂದು ಯಾವಾಗಲೂ ನಾವು ಮಾಡ್ಕೊಂಡಿರ್ತೀವಿ, ರಿಸಲ್ಟ್ ಮಾತ್ರ ನಮಗೆ ಚೆನ್ನಾಗಿ ಬಂದಿರಲ್ಲ ಅಂತಂದ್ಬಿಟ್ಟು ಬೇಸರ ಪಟ್ಕೊಂಡಿರ್ತಾರೆ. ಆದರೆ ಈ ಥರ ಶುಭದಾಯಕವಾಗಿ ಪರ್ವದಿನಗಳಲ್ಲಿ ಮಾಡ್ಕೊಳ್ಳೋದು ಶಕ್ತಿದಾಯಕವಾಗಿರುತ್ತೆ. ಅದಕ್ಕೋಸ್ಕರ ನೀವು ಈ ಮಂತ್ರನ ಸ್ಕ್ರೀನ್ಶಾಟ್ ಹೊಡೆದು ಕೂಡ ಹೇಳ್ಕೊಳ್ಬಹುದು. 108 ಬಾರಿ ನಾವು ಬರೀತೀವಿ ಅಂದ್ರೂ ತುಂಬ ಸಂತೋಷ, ಯಾಕಂದರೆ ಮಂತ್ರಗಳನ್ನ ಬರೆದು ಮುದ್ರೆ ಹಾಕುತ್ತಾ ಹೇಳೋದು ನಮಗೆ ತುಂಬ ಚಿಕ್ಕ ವಿಚಾರ ಅನ್ನೋ ಥರ ಇರುತ್ತೆ ಸ್ನೇಹಿತರೆ. ಆದರೆ ಮುದ್ರೆ, ಈ ಮಂತ್ರಗಳು ನಮ್ಮ ಮನಸ್ಸಲ್ಲಿ ನಮ್ಮ ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸುತ್ತೆ. ನಮ್ಮ ಆಸೆ ಆಕಾಂಕ್ಷೆಗಳನ್ನು, ನಮ್ಮ ಕನಸನ್ನು ಎಲ್ಲ ನನಸು ಮಾಡುವಷ್ಟು ಶಕ್ತಿ ಇರೋದ್ರಿಂದ ಈ ಒಂದು ಶುಭದಾಯಕವಾದ ಮಂತ್ರನ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ತಪ್ಪದೆ ರಾತ್ರಿ ನಾವು ಲೇಟ್ ನೈಟ್ ನೋಡಿದ್ವಿ ಅಂದ್ರೂ ತೊಂದರೆ ಇಲ್ಲ, ನೋಡಿಕೊಂಡು ಈ ಮಂತ್ರನ ಪಠಿಸಬಹುದು. ಯಾಕಂದರೆ ಈ ದಿನ ಪೂರ್ತಿ ನಮಗೆ ತುಂಬ ವಿಶೇಷವಾಗಿರೋದ್ರಿಂದ ನೀವು ಕುತ್ತ ಜಾಗದಲ್ಲೇ ಈ ಮಂತ್ರನ ಮುದ್ರೆ ಹಾಕುತ್ತಾ ಹೇಳ್ಕೊಳ್ಳಿ. ನಿಮ್ಮ ಎಲ್ಲ ಒಳ್ಳೆಯ ವಿಚಾರಗಳೂ ನಿಮಗೆ ಆದಷ್ಟು ಕೈಗೂಡಲಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.